ತಾಲೂಕಿನ ಮಲವಂತಿಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುತ್ತೆಟ್ಕ ಗ್ರಾಮದ ಕೋಡಿಕುಂಬ್ರಿ ಆಶಾ ಲಕ್ಷ್ಮಣಗೌಡ ಎಂಬುವರ ಮನೆ ಕಳೆದ ಬಾರಿ ಸಂಭವಿಸಿದ ಪ್ರವಾಹಕ್ಕೆ ಹಾನಿಗೊಳಗಾಗಿದ್ದು ಸರ್ಕಾರದಿಂದ ಯಾವುದೇ ರೀತಿಯ ಪರಿಹಾರ ದೊರೆಯದ ನಿಟ್ಟಿನಲ್ಲಿ ಮಾಜಿ ಶಾಸಕ ವಸಂತ ಬಂಗೇರರು ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ। ಕಳೆದ ಬಾರಿ ಸಂಭವಿಸಿದ ಪ್ರವಾಹದಿಂದ ಮನೆಯ ಒಂದು ಭಾಗಕ್ಕೆ ಗುಡ್ಡ ಕುಸಿತು ಮನೆಯು ಹಾನಿಗೊಳಗಾಗಿತ್ತು। ಇದಕ್ಕೆ ಪರಿಹಾರ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಸಲ್ಲಿಸಲಾಗಿತ್ತು। ಆದರೆ ಕೇವಲ 19000 ರೂಪಾಯಿಯ ಪರಿಹಾರದನ ಮಾತ್ರ ದೊರೆತಿದೆ ಎನ್ನಲಾಗಿದೆ। ಊರವರ ಸಹಕಾರದಿಂದ ತಾತ್ಕಾಲಿಕ ಶೆಡ್ ಒಂದನ್ನು ನಿರ್ಮಾಣ ಮಾಡಲಾಗಿತ್ತು, ಇದರಲ್ಲೇ ವಾಸವಿದ್ದಾರೆ। ಇನ್ನು ಗ್ರಾಮಸ್ಥರ ಮತ್ತಷ್ಟು ಸಹಕಾರದಿಂದ ನೂತನ ಮನೆಯ ನಿರ್ಮಾಣಕ್ಕೆ ಮುಂದಾಗಿದ್ದು ಈ ಭಾಗದಲ್ಲೂ ಗುಡ್ಡ ಕುಸಿತ ಉಂಟಾಗಿ ಮನೆ ನಿರ್ಮಾಣದ ಕಾರ್ಯ ಅರ್ಧಕ್ಕೆ ಸ್ಥಗಿತಗೊಂಡಿದೆ। ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ವಸಂತ ಬಂಗೇರರು ಈ ಬಗ್ಗೆ ಮಾತನಾಡಿ, ಪ್ರವಾಹದಿಂದ ಅಲ್ಪಸ್ವಲ್ಪ ಹಾನಿಗೀಡಾದ ಈ ಭಾಗದ ಅನೇಕ ಮನೆಗಳಿಗೆ 5 ಲಕ್ಷ ರೂಪಾಯಿಯ ಪರಿಹಾರ ಧನವನ್ನ ನೀಡಲಾಗಿದೆ। ಆದರೆ ಈ ಬಡ ಕುಟುಂಬಕ್ಕೆ ಇನ್ನು ಬೇರೆ ಯಾವುದೇ ರೀತಿಯ ನಿವೇಶನ ದೊರೆತಿಲ್ಲ, ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲೇ ಪರಿಹಾರವನ್ನು ಒದಗಿಸಬೇಕಾಗಿ ಒತ್ತಾಯಿಸಿದ್ದಾರೆ। ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷ ರಂಜನ್ ಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷ ಭರತ್ ಕುಮಾರ್, ದಲಿತ ಸಂಘರ್ಷ ಸಮಿತಿ ಮುಖಂಡ ಚಂದು, ವಸಂತ ಕೆಬಿ, ಮಲವಂತಿಕೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು। ಆಶಾ ಲಕ್ಷ್ಮಣ ಗೌಡರ ಮನೆ ಹತ್ರ ನಾವಿದ್ದೇವೆ। ಕಳೆದ ವರ್ಷ ಅಲ್ಲ, ಒಂದು ವರ್ಷ ಕಳೆದು ನೆರೆ ಬಂದ ಸಂದರ್ಭದಲ್ಲಿ ಮಲವಂತಿಕೆ ಗ್ರಾಮದ ಗುತ್ತಿಯಾಡ್ಕ ಆಶಾ ವೈಫ್ ಆಫ್ ಲಕ್ಷ್ಮಣ್ ಗೌಡ ಹೋಟಿ ಕುಂಬ್ರಿ ಮನೆ ಗುತ್ತಿಯಾಡ್ಕ, ಇವರ ಮನೆ ಕೂಡ ಸಂಪೂರ್ಣ ಡ್ಯಾಮೇಜ್ ಆಗಿತ್ತು। ಆ ಸಂದರ್ಭದಲ್ಲಿ ತಹಸೀಲ್ದಾರ್ ಬಂದಿದ್ದರ, ಮತ್ತೆ 2 ತಿಂಗಳು ಬಿಟ್ಟು ಬಂದಿದ್ದರು, ತಹಸೀಲ್ದಾರ್ ಬಂದಿದ್ದಾರೆ, ಇಲ್ಲಿಗೆ ವಿ ಎ ಬಂದಿದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ। ನಾನು ಇಲ್ಲಿ ಬರುವಾಗಲೇ ವಿ ಎ ಅವರನ್ನು ಕರೆಸಿ ಕೇಳಿದೆ, ಯಾಕೆ ಈ ರೀತಿ ಆಗಿದೆ, ಭಾಗಶಃ ಹಾನಿಯಾಗಿದೆ ಸರ್, 19000 ರೂಪಾಯಿ ನಾವು ಕೊಟ್ಟಿದ್ದೇವೆ, 19000 ರೂಪಾಯಿ ನಾವು ಕೊಟ್ಟಿದ್ದೇವೆ ಅಂತ ಮಾತು ಹೇಳಿದರು। ನೀವು ಬರ್ತೀರಾ ಅಲ್ಲಿಗೆ ಅಂತ ಕೇಳಿದೆ ಅವರಿಗೆ, ಅಲ್ಲಿಗೆ ಆ್ಯಕ್ಚುಲಿ ಯಾರು ಬರೋದಿದ್ದರೆ ಅವ್ರು ವೇಯ್ಟ್ ಮಾಡಬೇಕು, ನೀವು ಇಲ್ಲಿ ಬೇಡ, ಇಲ್ಲಿ ನನಗೆ ನಾಳೆ ಬೆಳಿಗ್ಗೆ ಫೋನ್ ಮಾಡಿ ಅಂತ ಹೇಳಿದೆ। ಈಗ ಎರಡನೇ ಸಾರಿ ಇನ್ನೊಬ್ಬರು ತಹಸೀಲ್ದಾರ್ ಬಂದರು, ಯಾರು, ಮಹೇಶ್ ಈಗಿನವರು, ಅವ್ರು ಬಂದು 3200 ಕೊಟ್ಟೋದ್ರು। ಇಲ್ಲಿ ಎಷ್ಟು ಜನರಿಗೆ 5-5 ಲಕ್ಷ ಸಿಕ್ಕಿದಮ್ಮ? 6 ಮನೆ ಇವರಿಗೆ 5-5 ಲಕ್ಷ ರೂಪಾಯಿ ಸಿಕ್ಕಿದೆ, ಮತ್ತು ನಮ್ಮ ಶಾಸಕರು 2,70,00,000 ಚಿಲ್ಲರೆ ಅವರ ಅಕೌಂಟ್ನಲ್ಲಿತ್ತು, ಏನು ಸಾರ್ವಜನಿಕರು ಕೊಟ್ಟಂಥ ದುಡ್ಡು, ಅದರಲ್ಲಿ 86,000 ರೂಪಾಯಿ ಅವರಿಗೆ ಹಂಚಿದ್ದಾರೆ, ಇವರಿಗೇನು ಕೊಟ್ಟಿಲ್ಲ, ಅವ್ರದ್ದು ಭಾಗಶಃನೂ ಆಗಿ ಹಾನಿಯಾಗಿಲ್ಲ, ಮನೆ ಡ್ಯಾಮೇಜೇ ಆಗಿಲ್ಲ, ಇವ್ರದ್ದು ಹೆಚ್ಚಿನ ಅಂಶ ಪೂರ ಡ್ಯಾಮೇಜ್ ಆಗಿದೆ। ಪಕ್ಕದಲ್ಲಿ ಒಂದು ಮನೆ ಕಟ್ಟಿದ್ರು, ಆ ಮನೆ ಮೇಲೆ ಗುಡ್ಡ ಇಬ್ಬಾಗ ಆಯಿತು, ಕಟ್ಟಬೇಡಿ ಅಂತ ಹೇಳಿದರು, ಅದು ಸ್ಥಗಿತ ಆಗಿದೆ, ಅದಕ್ಕೂ 1,00,000 ರೂಪಾಯಿ ಖರ್ಚು ಮಾಡಿದ್ದಾರೆ, ಇದು ಹೋಗಿದೆ। ಇವರಿಗೆ ಕೇವಲ 19000 ಪ್ಲಸ್ 3200 ದುಡ್ಡು ಕೊಟ್ಟಂಥದ್ದು, ಮನೆ ನಿವೇಶನ ಕೊಡ್ತೇನೆ ಅಂತ ಹೇಳಿದ್ದಾರೆ, ಇವತ್ತಿನವರೆಗೆ ಮನೆ ನಿವೇಶನ ಕೊಟ್ಟಿಲ್ಲ। ತಹಸೀಲ್ದಾರರ ಗಮನಕ್ಕೆ ತರ್ತೇನೆ, ಇದನ್ನು ಡಿ ಸಿ ಅವ್ರ ಗಮನಕ್ಕೂ ತರ್ತೇನೆ, ಇವರಿಗೆ ಇತರರಿಗೆ ಕೊಟ್ಟಂತೆ 5 ಲಕ್ಷ ರೂಪಾಯಿ ಕೊಡಬೇಕು, ಮತ್ತು MLA ಅವರಿಗೆ ನಾನು ಇಷ್ಟು ಕೊಡಬೇಕು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದು ಅವರ ಇಚ್ಛೆ, ಯಾರಿಗೆ ಬೇಕಾದರೂ ಕೊಡ್ಬೋದು, ಅವ್ರು ಕೊಟ್ಟಿದ್ದಾರೆ, ಆದರೆ ಬೇರೆಯವ್ರಿಗೆ ಕೊಟ್ಟ ಪ್ರಕಾರ ಇವರಿಗೂ ಕೊಡಬೇಕು ಅವರು, ಸಾರ್ವಜನಿಕ ದುಡ್ಡು, ಅದು ಅವರ ಮನೆಯ ಹಣ ಅಲ್ಲ, ಸಾರ್ವಜನಿಕ ಸಂಗ್ರಹ ಮಾಡಿದಂಥ ಹಣ, ಇವರಿಗೂ ಕೊಡಬೇಕು, ಅದನ್ನು ಒತ್ತಾಯ ಮಾಡ್ತೇನೆ ಅಂತ। ಇಲ್ಲಿ ಏನಾಗಿದೆ ಅಂದರೆ, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಈ ರೀತಿಯಾಗಿದೆ ನ್ಯಾಯ। ತಹಸೀಲ್ದಾರ್ ಹತ್ರ ಸಂಪರ್ಕ ಮಾಡಿ ವಿಚಾರವನ್ನು ಹೇಳ್ತೇನೆ ಸರ್, ಆಗಲೇ ಇಲ್ಲ ಅಂತ ಹೇಳಿದರೆ ACಗೂ ಈ ವಿಚಾರವನ್ನು ತಿಳಿಸ್ತೇನೆ, ಕೊನೆಗೆ DCಗೂ ಹೇಳ್ತೇನೆ, ಈ ಬಡವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ನನ್ನ ಉದ್ದೇಶ, ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ನ್ಯಾಯ ಕೊಡಿಸಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ। ಉತ್ತಿಯಾಡ್ಕ ಕುಕ್ಕನೇರಿ
ಚಳುವಲ್ಲಿ ನಾನೊಂದು ನಾನು ಶಾಸಕರಿದ್ದಾಗ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೇನೆ. ಈಗ ಅದು ಅಡಿಭಾಗ ಸಂಪೂರ್ಣ ಹೋಗಿದೆ ಒಂದು ಕಡೆ. ಈಗ ಅದರಲ್ಲಿ ಮಳೆ ಹಾನಿ ಯಾವುದರಲ್ಲೂ ಮಾಡಲಿಕ್ಕೆ ಸಾಧ್ಯ ಉಂಟು. ಆದರೆ ಎಮ್ ಎಲ್ ಎವ್ರನ್ನ ಏನು ಹೇಳಿದರು, ಇಲ್ಲ ಅದಕ್ಕೆ ಹಣ ಇಲ್ಲ, ಅದಕ್ಕೆ ಹಣ ಇಲ್ಲ, ಅದು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬೇಕಾದಷ್ಟು ಒಂದು 2-3 ಲಕ್ಷ ರೂಪಾಯಿ ಅದನ್ನು ತಡೆಯುವಂಥದ್ದು. ಅದಕ್ಕೆ ಹಣ ಇಲ್ಲ ಅಂತ ಹೇಳುವಂಥ ಮಾತನ್ನು ಎಮ್ ಎಲ್ ಎವ್ರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಈಗ ನನಗೆ ಅದಕ್ಕೆ ಏನಾದರೂ ದುಡ್ಡು ಮಂಜೂರು ಮಾಡಿಸಿಕೊಡುವಂಥ ಶಕ್ತಿ ನನಗಿಲ್ಲ. ನಾನು ಮಾಜಿ ಶಾಸಕ. ಆದರೂ ಡಿ ಸಿ ಅವರಿಗೆ ಏನಾದರೂ ಹೇಳಿ ಅವರ ಫಂಡ್ನಲ್ಲಿ ಏನಾದರೂ ದುಡ್ಡಿದ್ದರೆ ಅದಕ್ಕೆ ಮಂಜೂರು ಮಾಡಿಸಿಕೊಡಲಿಕ್ಕೆ ಒತ್ತಾಯ ನಾನು ಮಾಡ್ತೇನೆ. ಇದು ಊರಿಗೆ ಬೇಕಾದಂಥ ಒಂದು ಸಂಪರ್ಕ ರಸ್ತೆ, ಅದನ್ನು ರಿಪೇರಿ ಮಾಡಿಸುವಂಥದ್ದು, ಪೂರ್ತಿ ಮಾಡುವಂಥದ್ದಲ್ಲ. ಅದಕ್ಕೂ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.